ಇದು ಯು ಬಿ ಎಕ್ಸ್ಪೋರ್ಟ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ಯುನೈಟೆಡ್ ಬ್ರೂವರೀಸ್ ಅವರು ಈ ಬಿಯರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಕಿಂಗ್ ಫಿಷರ್ ಮಾಡ್ತಿರೋರೇ ಇದನ್ನು ಮಾಡ್ತಿರೋದು. ಹಾಗೆ ಇದನ್ನು ಡಿ ಆರ್ ಜಿ ಒ ಅನ್ನೋ ಕಂಪ್ನಿ ಓನ್ ಮಾಡುತ್ತೆ. ಪ್ರೈಸ್ ಕಮ್ಮಿ ಮಾಡಿದ್ರೆ ಕ್ವಾಲಿಟಿ ಕೊಡಲ್ಲ, ಕ್ವಾಲಿಟಿ ಕೊಟ್ಟರೆ ಪ್ರೈಸ್ ಇರಲ್ಲ, ಹಾಗಾಗಿದೆ ಇವಾಗ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಬುಲೆಟ್ ಬಿಯರ್ನ ರಿವ್ಯೂ ಮಾಡೋಣ. ಹಾಗೆ ತುಂಬ ಜನ ಕೇಳ್ತಾ ಇದ್ರು ಇದು ರಿವ್ಯೂ ಬಂದೇ ಇಲ್ಲ ಇಲ್ಲೂ. ಸೊ ನೀವೇ ರಿವ್ಯೂ ಮಾಡಿ ಇದು ನಿಜವಾಗ್ಲೂ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂಥೇಳಿ. ಈ ಬಿಯರು ಇಷ್ಟು ಕಡಿಮೆಗೆ ಹೇಗೆ ಕೊಡ್ತಾರೆ, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಹಾಗೆ ಇದು ನಿಜವಾಗ್ಲೂ ಕುಡಿಯೋದಕ್ಕೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಕಿಂಗ್ ಫಿಷರ್ ಬಿಯರ್ ಬಗ್ಗೆ ಮಾತಾಡೋದಾದರೆ ತುಂಬ ಜನಕ್ಕೆ ಫೇವ್ರೆಟ್ ಆಗಿದೆ ಕಿಂಗ್ ಫಿಷರ್ ಬಿಯರು. ಅದರಲ್ಲೂ ಪ್ರೀಮಿಯಮ್ಮು ಮತ್ತು ಸ್ಟ್ರಾಂಗ್ ಬಿಯರ್ಗಳನ್ನ ಕುಡಿದಿರೋರೇ ಇಲ್ಲ. ಹಾಗೆ ಕಿಂಗ್ ಫಿಷರಲ್ಲಿ ತುಂಬಾ ವೇರಿಯಂಟ್ ಬಿಯರ್ಗಳಿದೆ. ಅದರಲ್ಲಿ ಇವಾಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ, ಅದು ಬುಲೆಟ್ ಅಂತ. ಹಾಗೆ ಕಿಂಗ್ ಫಿಷರ್ ಬಿಯರ್ ಸ್ಟಾರ್ಟ್ ಆಗಿದ್ದು 1980ನಲ್ಲೇ, ಆದ್ರೂ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹಾಗೆ ಪ್ರೈಸಿಂಗಿಂದನೇ ಇಂಡಿಯಾದಲ್ಲಿ ಆಲ್ಮೋಸ್ಟು ಬಿಯರಲ್ಲಿ ನಂಬರ್ ಒನ್ ಪೊಸಿಷನ್ ತೊಗೊಂಡಿದ್ರು. ಹಾಗೆ ಯಾವುದೇ ಎಮ್ ಆರ್ ಪಿಗೆ ಹೋಗಿ ಕಿಂಗ್ ಫಿಷರ್ ಬಿಯರ್ ಇಲ್ಲದೇ ಇರೋ ಬಾರೇ ಇಲ್ಲ ಅನ್ನಂಗೆ ಆಗಿದೆ. ಸೊ ಹಾಗಿದ್ದರೆ ಈ ಹೊಸದಾಗಿ ಬಂದಿರೋ ಬುಲೆಟ್ ಬಿಯರು ಯಾಕೆ ಎಲ್ಲ ಕಡೆ ಸಿಗ್ತಾ ಇಲ್ಲ? ತುಂಬ ಲಿಮಿಟೆಡ್ ಆಗಿ ಈ ಬಿಯರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಎಮ್ ಆರ್ ಪಿಗಳಲ್ಲಿ ಈ ಬಿಯರ್ನ ತರಿಸ್ತಿಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು 2-3 ಎಮ್ ಆರ್ ಪಿಗಳನ್ನ ವಿಚಾರಿಸಿದೆ, ಅಲ್ಲಿ ಈ ಬುಲೆಟ್ ಬಿಯರ್ ಅವೈಲೇಬಲ್ ಇಲ್ಲ. ತುಂಬಾ ಚಿಕ್ಕ ಚಿಕ್ಕ ಎಮ್ ಆರ್ ಪಿ ಹಾಗೆ ಈ ವೈನ್ ಸ್ಟೋರ್ ಅಂತ ಇರುತ್ತಲ್ಲ, ಅಲ್ಲಿ ಮಾತ್ರ ಈ ಬುಲೆಟ್ ಬಿಯರ್ ಅವೈಲೇಬಲ್ ಇದೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ಎಲ್ಲಿ ಈ ಬುಲೆಟ್ ಬಿಯರ್ ಅವೈಲೇಬಲ್ ಇದೆ ನಿಮ್ಮ ಏರಿಯಾದಲ್ಲಿ ಅಂತ. ಸೊ ತುಂಬ ಜನಕ್ಕೆ ಸಿಗದೇ ಇರೋರು ಹೋಗಿ ತಗೊಳ್ಳಿ ಪಾಪ. ಹಾಗೆ ಇದು ಒಂದು ಡೈರೆಕ್ಟ್ ಕಾಂಪಿಟೇಷನ್ನು ಫಾರ್ ಪವರ್ಕೂಲ್ ಬಿಯರ್ ಅಂತಲೇ ಹೇಳ್ಬೋದು. ಇವಾಗ ಹೊಸದಾಗಿ ಲಾಂಚ್ ಆಗಿದ್ದ ಪವರ್ಕೂಲ್ ಬಿಯರು ತುಂಬಾ ಫೇಮಸ್ ಆಗಿತ್ತು. ಯಾಕೆ ಅಂದರೆ ಅದರ ಪ್ರೈಸ್ ರೇಂಜಿಗೆ, ಬರೀ 100 ರೂಪಾಯಿಗೆ ಬಿಯರ್ ಸಿಗ್ತಾ ಇದೆ ಅಂದರೆ ಯಾರು ಬಿಡ್ತಾರೆ ಹೇಳಿ ಅಲ್ವಾ? ಸೊ ತುಂಬ ಜನ ಆ ಪವರ್ಕೂಲ್ ಬಿಯರ್ನ ತೊಗೊಂಡ್ರು. ಹಾಗೆ ನನಗೂ ತುಂಬಾ ಕಮೆಂಟ್ಗಳು ಮಾಡೋಕ್ಕೆ ಶುರು ಮಾಡಿದ್ರು, ಸರ್ ಈ ಬಿಯರು ತುಂಬಾ ಚೆನ್ನಾಗಿಲ್ಲ ಅಂತ. ಯಾಕೆ ಅಂದರೆ ಇದು ಕುಡ್ದಾದ್ಮೇಲೆ ಮಿನಿಮಮ್ 2 ಅವರು ಅದರ ಸ್ಮೆಲ್ಲು ಹಾಗೆ ಇರ್ತಾ ಇತ್ತಂತೆ, ತುಂಬಾ ಓವರ್ ಕಿಕ್ ಇದೆ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಗಳು ತುಂಬಾ ಕಮೆಂಟ್ ಮಾಡಿದ್ರು. ಹೌದು, ನಾನು ರಿವ್ಯೂದಲ್ಲಿ ಅದನ್ನೇ ಹೇಳಿದ್ದೆ, ತುಂಬ ಕಡಿಮೆ ಬೆಲೆ ಇದೆ ಅಂತ ಹೇಳಿ ತೊಗೊಳಕ್ಕೆ ಹೋಗಬೇಡಿ. ಹಾಗೆ ಇದರಲ್ಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬಿಯರ್ ಕ್ವಾಲಿಟಿ ಅಂತ. ಪ್ರೈಸ್ ಕಮ್ಮಿ ಮಾಡಿದ್ರೆ ಕ್ವಾಲಿಟಿ ಕೊಡಲ್ಲ, ಕ್ವಾಲಿಟಿ ಕೊಟ್ಟರೆ ಪ್ರೈಸ್ ಇರಲ್ಲ, ಹಾಗಾಗಿದೆ ಇವಾಗ. ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದರೆ ಜನ ತೊಗೊಂಡೇ ತೊಗೋತಾರೆ. ಹಾಗೆ ನಮ್ಮ ಇಂಡಿಯನ್ ಎಕಾನಮಿನಲ್ಲಿ ನಾವು ಪ್ರೈಸ್ ನೋಡಿ ಬೈ ಮಾಡ್ತೀವಂತೆ, ಹಾಗೆ ಟೇಸ್ಟ್ ನೋಡಿ ಬೈ ಮಾಡೋಕ್ಕೆ ಹೋಗಲ್ವಂತೆ. ತುಂಬಾ ಕೇಸಸ್ ಹಾಗೆ ಆಗ್ತಾ ಇದೆ ಬಿಯರ್ಗಳಲ್ಲಿ. ಸೊ ಬನ್ನಿ ನಾವು ಇದನ್ನು ಟೇಸ್ಟ್ ಮಾಡಿ ನೋಡೋಣ ನಮ್ಮ ನೆಕ್ಸ್ಟ್ ಸೆಗ್ಮೆಂಟು ಟೇಸ್ಟಿಂಗಲ್ಲಿ. ಫ್ರೆಂಡ್ಸ್, ಒಂದು ಗ್ಲಾಸ್ ತೊಗೊಳ್ಳೋಣ. ಹಾಗೆ ಬಾಟಲ್ನ ನೀವು ನೋಡ್ಬೋದು, ತುಂಬಾ ಯುನೀಕ್ ಡಿಸೈನ್ ಇದೆ. ಹಾಗೆ ಇದ್ರ ಮೇಲೆ ಬುಲೆಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಯು ಬಿ ಎಕ್ಸ್ಪೋರ್ಟ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ಯುನೈಟೆಡ್ ಬ್ರೂವರೀಸ್ ಅವರು ಈ ಬಿಯರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಕಿಂಗ್ ಫಿಷರ್ ಮಾಡ್ತಿರೋರೇ ಇದನ್ನು ಮಾಡ್ತಿರೋದು. ಹಾಗೆ ಇದನ್ನು ಡಿ ಆರ್ ಜಿ ಒ ಅನ್ನೋ ಕಂಪ್ನಿ ಓನ್ ಮಾಡುತ್ತೆ. ಹಾಗೆ ಇದ್ರ ಮೇಲೆ ಏನಪ್ಪ ಬರ್ತಿದೆ ಅಂದರೆ ಸೂಪರ್ ಸ್ಟ್ರಾಂಗ್ ಬಿಯರ್ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಅಪ್ ಟು 8% ಅಂತ ಹೇಳಿ ಹಾಕಿದ್ದಾರೆ. ಇದರಲ್ಲಿ ಯಾವ್ಯಾವ್ದಪ್ಪ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ? ವಾಟರ್, ಮಾಲ್ಟೆಡ್ ಬಾರ್ಲಿ, ರೈಸ್, ಮೀಸ್, ಶುಗರ್ ಕೂಡ ಯೂಸ್ ಮಾಡಿದ್ದಾರೆ. ಇಥನಾಲ್ ಆಲ್ಕೋಹಾಲು ಜನರೇಟೆಡ್ ಇನ್ ಪ್ರೋಸೆಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಹಾಪ್ಸ್ ಮತ್ತು ಈಸ್ಟ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಪರ್ಮಿಟೆಡ್ ನ್ಯಾಚುರಲ್ ಕಲರ್ನ ಕೂಡ ಯೂಸ್ ಮಾಡಿದ್ದಾರೆ. ಆ ಕಲರ್ ಹೆಸರು 150C ಅಂತ. ಸೊ ನೀವು ವಿಸ್ಕಿನಲ್ಲೆಲ್ಲ ನಾನು ಹೇಳ್ತಾ ಇರ್ತೀನಿ ಗೊತ್ತಾ, 150D ಅನ್ನೋ ಕಲರ್ನ ಯೂಸ್ ಮಾಡಿರ್ತಾರಲ್ಲ, ಸೊ ಹಾಗೆ ಇದರಲ್ಲಿ 150C ಅನ್ನೋ ಕಲರ್ನ ಯೂಸ್ ಮಾಡಿದ್ದಾರೆ. ಹಾಗಿದ್ದರೆ ಯಾಕೆ ತಡ ಮಾಡೋದು, ಬನ್ನಿ ಓಪನ್ ಮಾಡಿ ಟೇಸ್ಟ್ ಮಾಡೇ ಬಿಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಬಿಯರ್ ಅಂತೂ ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಇದೆ. ತುಂಬಾ ಫ್ರಾತ್ ಅಂತೂ ಏನು ತುಂಬ ಜಾಸ್ತಿ ಬಂದಿಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಬನ್ನಿ ಇದನ್ನು ಸ್ಮೆಲ್ ಮಾಡಿ ನೋಡೋಣ ಹೇಗಿದೆ ಅಂತ.
ಫ್ರೆಂಡ್ಸ್, ಸ್ಮೆಲ್ ಮಾಡಿದಾಗ ನಿಮಗೆ ಆ ಬಿಯರಲ್ಲಿ ಆ ಹಾಪ್ಸ್ ಮತ್ತು ಆ ವೀಟ್ ಹಿಂಟು ತುಂಬ ಚೆನ್ನಾಗಿ ಬರ್ತಾ ಇದೆ. ಅಷ್ಟೊಂದೇನು ಕೆಟ್ಟದಾಗಿಲ್ಲ, ಚೆನ್ನಾಗಿದೆ. ನೀವು ಬಿಯರ್ ಸ್ಮೆಲ್ ಹೇಗೆ ಬರುತ್ತಪ್ಪ ಅಂದರೆ, ಸೇಮ್ ಅದೇ ಥರನೇ ಇದೆ ಬಿಯರು. ತುಂಬಾ ಸ್ಟ್ರಾಂಗ್ ಆಗಿಲ್ಲ ಸ್ಮೆಲ್ಲು. ಇದರಲ್ಲಿ ಆ ಬಾರ್ಲಿ ಮತ್ತು ಹಾಪ್ಸ್ ಹಿಂಟ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಫ್ರೆಂಡ್, ಟೇಸ್ಟ್ ಮಾಡಿದಾಗ ನಿಮಗೆ ಸ್ಲೈಟಾಗಿ ಕಹಿ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಆ ಹನಿ ಸ್ವೀಟ್ನೆಸ್ ಇದೆ. ಸ್ವಲ್ಪ ಕಿಂಗ್ ಫಿಶರ್ ಬಿಯರ್ನೇ ಮಿಕ್ಸ್ ಮಾಡಿ ಮ್ಯಾಚ್ ಮಾಡಿ ಮಾಡಿರೋ ಥರನೇ ಇದೆ. ತುಂಬಾ ಚೆನ್ನಾಗಿದೆ ಬಿಯರು. ಫ್ರೆಂಡ್ಸ್, ಇದು ಟೇಸ್ಟ್ ಮಾಡಿದಾಗ ಒಂಥರ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಇಂಡಿಯನ್ ಪ್ಯಾಲೆಟ್ಸಿಗೆ ಸೂಟ್ ಆಗೋ ಥರನೇ ಈ ಬುಲೆಟ್ ಬಿಯರ್ ಮಾಡಿದ್ದಾರೆ. ಇದರಲ್ಲಿ ಏನಪ್ಪ ಅಂತ ಡಿಫ್ರೆನ್ಸ್ ಇದೆ ಕಿಂಗ್ ಫಿಶರ್ ಬಿಯರ್ಗೂ ಇದಕ್ಕೂ ಅಂದರೆ, ಇದರಲ್ಲಿ ಸ್ವಲ್ಪ ಕಹಿ ಜಾಸ್ತಿ ಇದೆ. ಅದನ್ನು ಕಟ್ ಡೌನ್ ಮಾಡೋಕ್ಕೆ ಶುಗರ್ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಕುಡಿತಿದ್ದಂಗೆ ನಿಮಗೆ ಆ ಶುಗರ್ ಫೀಲು ಸಾಕಾದಾಗಿ ಬರುತ್ತೆ. ಓವರಲ್ಲಾಗಿ ಹೇಳಬೇಕು ಅಂದರೆ ಒಂದು ಓಕೆ ಬಿಯರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಹಾಗೆ ಇದರಲ್ಲಿ ಕಿಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಇಥನಾಲ್ ಆಲ್ಕೋಹಾಲು ಜನ್ರೇಟೆಡ್ ಇನ್ ಪ್ರೊಸೆಸ್ ಅಂತಾರೆ. ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದರೂ ಮಾಡಿರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಇದರಲ್ಲಿ ಅಪ್ ಟು 8% ಆಲ್ಕೋಹಾಲ್ ಬರಬೇಕು ಅಂದರೆ ಒಂದೊಂದು ಸರಿ ಕಡಿಮೆ ಬಂದಿರುತ್ತೆ, ಒಂದೊಂದು ಸರಿ ಜಾಸ್ತಿ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಆ್ಯಡ್ ಮಾಡ್ಕೋತಾರೆ. ಓವರಲ್ಲಾಗಿ ಹೇಳಬೇಕಂದ್ರೆ ಒಂದು ಓಕೆ ಬಿಯರಪ್ಪ. ಇದು ಕುಡಿದಾಗ ನಿಮಗೆ ಆ ಸ್ವೀಟ್ನೆಸ್ ಅಂತೂ ತುಂಬಾ ಜಾಸ್ತಿ ಇದೆ. ಸೊ ಶುಗರ್ ಪೇಷೆಂಟ್ಗಳು ಅವಾಯ್ಡ್ ಮಾಡಿ, ಏನಂತೀರಾ? ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ಬುಲೆಟ್ ಬಿಯರು? ಕಿಂಗ್ ಫಿಷರ್ ಅವರು ಹೊಸದಾಗಿ ಲಾಂಚ್ ಮಾಡಿದ್ಮೇಲೆ ಈ ಬುಲೆಟ್ ಬಿಯರು ತುಂಬಾ ಓಡ್ತಾ ಇದೆ, ಹಾಗೆ ತುಂಬ ಕಡೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇವರು ಒಂದು ಲಿಮಿಟೆಡ್ ಕ್ವಾಂಟಿಟಿನಲ್ಲೇ ಮಾಡ್ತಿದ್ರು, ಬಟ್ ಜನಕ್ಕೆ ಕೈಗೆ ಎಟ್ಕಂಗೆ ಸಿಗ್ತಾ ಇರೋದು ಪವರ್ ಕೂಲು. ಸೊ ಪವರ್ ಕೂಲ್ ಇನ್ನೂ ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿದೆ. ಸೊ ಅದಕ್ಕೆ ಒಂದು ಕಾಂಪಿಟೇಟರ್ ಕೊಡಲೇಬೇಕಲ್ಲ ಕಿಂಗ್ ಫಿಷರ್ ಅವರು, ಹಾಗಾಗಿ ಈ ಬುಲೆಟ್ ಬಿಯರ್ನ ಬಿಟ್ಟಿದ್ದಾರೆ. ಇದರ ಪ್ರೈಸು ಹೇಳಲೇ ಇಲ್ವಲ್ಲ ಗುರು ನೀನು ಅಂತ. ಸೊ ತುಂಬ ಜನಕ್ಕೆ ಗೊತ್ತಿರೋದೆ ಇದರ ಪ್ರೈಸು 650 ml 100 rupees ಆಗುತ್ತೆ. ಹಾಗೆ 330 ml ಬಾಟಲು ನಿಮಗೆ 50 rupees ಆಗುತ್ತೆ. ಇದು 50 rupees ಸಿಗುತ್ತೆ, ಇದು 100 rupees ಸಿಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು, ಫಾರ್ ಸೇಲ್ ಇನ್ ಕರ್ನಾಟಕ ಓನ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ಬಿಟ್ಟರೆ ಟೇಸ್ಟ್ ವೈಸಲ್ಲಿ ತುಂಬಾ ಓಕೆ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಇದರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಸೊ ನೋಡಿಕೊಂಡು ಕುಡಿಬೇಕಾಗತ್ತೆ. ಸೊ ಸ್ವೀಟ್ ಕುಡಿದಾಗನೇ ನಿಮಗೆ ಜಾಸ್ತಿ ಕಿಕ್ ಏರೋದು. ಸೊ ಹಾಗಾಗಿ ನೋಡ್ಕೊಂಡು ಕುಡೀರಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿರಪ್ಪ, ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?